ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ಯ, ಅರ್ಚಕರ ಹತ್ರ ಹೋಗಿ ನಾವು ಬಂದಿದ್ದೀವಿ ಅಂತ ತಿಳಿಸ್ತೀಯ. ಹಾಗೆ ಹುಚ್ಚೆ ಟೈಮಲ್ಲಿ ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಇದೇ ಅತ್ತೆ ಹೀಗೆ ಇಟ್ಟಿದ್ದೀರಾ? ನಮ್ಮನೆ ಕೆಲಸ ಆದ್ಮೇಲೆ ನಾನು ಮಾಡೇ ಮಾಡ್ತೀನಲ್ವಾ? ಅತ್ತೆ ಆಗಿ ಸೊಸೆಗೆ ಕೆಲಸ ಹೇಳ್ಬೋದು, ಆದ್ರೆ ನಾನು ನೀವು ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಅತ್ತೆ ಆಗಿ ಸೊಸೆಗೆ ಕೆಲಸ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ಈಗಲೇ ಹೋಗಿ ಪೂರ್ವ ಹತ್ರ ಹತ್ರ ಹೇಳಿ ಬರ್ತೇನೆ. ಅಜ್ಜಿ, ಏನಾಯ್ತು? ಏನಾಯ್ತು ಅಜ್ಜಿ, ಯಾಕೆ ಬೇಜಾರಾಗಿದ್ದೀರಾ? ಅಮ್ಮ, ಈ ದೇವಸ್ಥಾನ ಬೈದೆ ಹೇಗೆ ಇಷ್ಟವಾದದ್ದು ಕಣೆ? ಪ್ರತಿ ಸಲ ಅವಳು ಇಲ್ಲಿಗೆ ಬಂದಾಗ್ಲೆಲ್ಲ ಭಾರವಾದ ಮನಸ್ಸಿನಿಂದಲೇ ಬರ್ತಾ ಇದ್ಲು. ಆದ್ರೆ ಇವತ್ತು ಅವಳು ಇಲ್ಲಿಗೆ ಬಂದಿಲ್ಲ. ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ನಾನು ಕೂಡ ಇಲ್ಲಿಗೆ ಬಂದಾಗ್ಲಿಲ್ಲ ನನ್ ದೊಡ್ಡ ಮಗಳನ್ನ ಹುಡುಕ್ಕೊಡು ಹುಡುಕ್ಕೊಡು ಅಂತ ಬೇಡ್ಕೊಳ್ತಾ ಇದ್ದೆ ಕಡೆ. ನನ್ನ ಎರಡನೇ ಮಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಆ ಎರಡನ್ನು ಆ ದೇವರು ನೆರವೇರಿಸ್ಬಿಟ್ಟಮ್ಮ. ಅಮ್ಮ, ಈಗೆಲ್ಲ ಒಳ್ಳೇದೇ ಆಗಿದೆ ಅಲ್ವಾ? ನಾನು ಅದನ್ನೇ ಕಣೆ ಬೇಡ್ಕೊಳ್ತಾ ಇದ್ದೆ. ದೇವರು ಎಲ್ಲ ಒಳ್ಳೇದನ್ನೇ ಮಾಡ್ದ, ನೀನು ಬದಲಾಗ್ಬಿಟ್ಟೆ, ನನ್ನ ದೊಡ್ಡ ಮಗಳು ನನಗೆ ಸಿಕ್ಕಿದ್ಲು. ಇದಕ್ಕಿಂತ ಇನ್ನೇನೇ ಸಂತೋಷ ಬೇಕು ನನಗೆ? ತುಂಬ ಖುಷಿಯಾಗಿದ್ದೀನಮ್ಮ. ಆಯಿ ಗುಂಡನ ಆಕ ಮಾಡೋದ? ಅಮ್ಮ, ಇನ್ಮೇಲೆ ಅವನ್ನ ಗುಂಡಣ್ಣ ಅಂತೆಲ್ಲ ಕರೆಯೋ ಹಾಗಿಲ್ಲ. ಇವತ್ತು ಅವನಿಗೆ ಹೆಸರಿಡ್ತೀವಲ್ಲ, ಆ ಹೆಸರು ಹಿಡ್ದೆ ಕರಿಬೇಕು. ಹೌದು ಅಮ್ಮ, ಮಗುಗೆ ಏನಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ? ಸರ್ಪ್ರೈಸ್ ಅಜ್ಜಿ, ಸರ್ಪ್ರೈಸ್. ಈಗಿನ ಕಾಲದ ಹುಡುಗಿರೇ ಹೀಗೆ ಸರ್ಪ್ರೈಸ್ ಅಂತ ಹೇಳಿ ನಮ್ ಕುತೂಹಲನೇ ಕೆರಳಿಸ್ತಿರಲ್ಲ, ಅದೇನು ಅಂತ ಹೇಳಿ. ನಾಮಕರಣ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ? ಇವತ್ತು ನಾನು ಬಲಿ ತಗೊಂಡೇ ತಗೋತೀನಿ. ನನ್ನ ಮಗ ತೇಜಸ್ಸಿನ ಸಾವಿಗೆ ಇತಿಶ್ರೀ ಹಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.